ನಮಸ್ಕಾರ, ನ್ಯೂಸ್ ಎಟ್ ಟೂಗೆ ಸ್ವಾಗತ. ನಾನು ನವಿತಾ ಜೈನ್. ಭೀಮಾ ನಾಯಕ ಆನಂದ್ ಸಿಂಗ್ ಸಂಧಾನ ನಡೆದಿದ್ದು, ಇಬ್ಬರು ವಿರೋಧಿಗಳ ನಡುವೆ ನಡೆದ ಸಂಧಾನ ಈಗ ಸಕ್ಸಸ್ ಆಗಿದೆ. ರೌಡಿ ಎಂಎಲ್ಎ ಕಂಪ್ಲಿ ಗಣೇಶ್ ಕತೆ ಏನು? ಆನಂದ್ ಸಿಂಗ್ ಸಂಧಾನ ನಡೆದಿದೆ. ಈಗಾಗಲೇ ಭೀಮಾ ನಾಯ್ಕ್ ಮತ್ತು ಆನಂದ್ ಸಿಂಗ್ ನಡುವಿನ ಸಂಧಾನ ಸಕ್ಸಸ್ ಕೂಡ ಕಂಡಿದ್ದು, ಹಾಗಾದ್ರೆ ರೌಡಿ ಎಂಎಲ್ಎ ಕಂಪ್ಲಿ ಗಣೇಶ್ ಕತೆ ಏನು ಅನ್ನೋದು. ಯಾಕಂದ್ರೆ ಇವರಿಬ್ಬರ ನಡುವೆ ನಡೆದಂತಹ ಸಂಧಾನ ಸಕ್ಸಸ್ ಆಗಿದೆ. ಆದ್ರೆ ಈಗಾಗಲೇ ಹೊಡೆದಾಟ ಹಲ್ಲಿಗೆನ ಮಾಡಿದಂತಹ ರೌಡಿ ಎಂಎಲ್ಎ ಕಂಪ್ಲಿ ಗಣೇಶ್ ಕತೆ ಏನು? ಸಂಧಾನದ ಮೊದಲ ಯತ್ನದಲ್ಲಿ ಈಗ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಈಗಾಗಲೇ ಗಣಿನಾಡಿನ ಕೈ ಶಾಸಕರ ಜಟಾಪಟಿಗೂ ಕೂಡ ಬ್ರೇಕ್ ಅನ್ನ ಹಾಕಲಾಗಿದ್ದು, ಕಂಪ್ಲಿ ಗಣೇಶ್ ಜೊತೆಗೂ ಯಶಸ್ವಿಯಾಗುತ್ತಾ ಸಂಧಾನ. ಈಗಾಗಲೇ ವಿಜಯನಗರ ಶಾಸಕ ಆನಂದ್ ಸಿಂಗ್ ಹಾಗೆ ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯ್ಕ ವಿರೋಧಿಗಳಾಗಿದ್ರು. ಇವರಿಬ್ಬರ ನಡುವೆ ಈಗ ಸಂಧಾನವನ್ನ ಮಾಡಿದಂತಹ ಸಂದರ್ಭದಲ್ಲಿ ಆನಂದ್ ಸಿಂಗ್ ಮತ್ತು ಭೀಮಾ ನಾಯ್ಕ ನಡುವಿನ ಸಂಧಾನ ಸಕ್ಸಸ್ ಆಗಿದೆ. ಇಬ್ಬರ ನಡುವೆ ಸಂಧಾನ ಯಶಸ್ವಿಯಾಗಿದ್ದು, ಹಗರಿಬೊಮ್ಮನಹಳ್ಳಿಯಲ್ಲಿ ಕಚೇರಿಯನ್ನ ಕೂಡ ತೆರವುಗೊಳಿಸಿದ್ದಾರೆ ಈಗ ಆನಂದ್ ಸಿಂಗ್ ಅಭಿಮಾನಿ ಬಳಗ. ಯಾಕಂದ್ರೆ ಹಗರಿಬೊಮ್ಮನಹಳ್ಳಿ ಭೀಮಾ ನಾಯ್ಕ ಅವರ ಕ್ಷೇತ್ರ, ಈ ಹಿನ್ನೆಲೆಯಲ್ಲಿ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಕಚೇರಿಯನ್ನ ಕೂಡ ತೆರೆದಿದ್ರು ಆನಂದ್ ಸಿಂಗ್ ಅವರ ಅಭಿಮಾನಿಗಳು. ಈ ಹಿನ್ನೆಲೆಯಲ್ಲಿ ಆ ಒಂದು ಕಚೇರಿಯನ್ನ ಕೂಡ ಈಗ ತೆರವುಗೊಳಿಸಿದ್ದಾರೆ ಆನಂದ್ ಸಿಂಗ್ ಅಭಿಮಾನಿ ಬಳಗದಿಂದ. ಕಚೇರಿಯ ತೆರವನ್ನ ಕೂಡ ಮಾಡಲಾಗಿತ್ತು. 2 ತಿಂಗಳ ಹಿಂದೆ ಈ ಒಂದು ಕಚೇರಿಯನ್ನ ಆರಂಭ ಮಾಡಲಾಗಿತ್ತು. ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗಿದೆ. ಈ ಒಂದು ಸಂಧಾನ ಸಭೆ ಈಗ ಸಕ್ಸಸ್ ಆಗಿದೆ. ಆದ್ರೆ ಕಂಪ್ಲಿ ಗಣೇಶ್ ಜೊತೆಗೂ ಕೂಡ ಸಂಧಾನವನ್ನ ನಡೆಸಲಾಗುತ್ತಾ, ಆ ಒಂದು ಸಂಧಾನ ರಾಜಿ ಸಂಧಾನ ಸಕ್ಸಸ್ ಆಗುತ್ತಾ, ಗಣೇಶ್ ಜೊತೆ ಆನಂದ್ ಸಿಂಗ್ ಸಂಧಾನಕ್ಕೆ ಒಪ್ತಾರ, ಆನಂದ್ ಸಿಂಗ್ ಕುಟುಂಬ ಈ ಒಂದು ಸಂಧಾನಕ್ಕೆ ಒಪ್ಪುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಆದ್ರೆ ಅದ್ಯಾವುದೇ ಘಟನೆಗಳು ನಡೆದರೂ ಕೂಡ ಈಗ ಇವರಿಬ್ಬರ ನಡುವೆ ಏನು ವೈಮನಸ್ಸಿತ್ತು, ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯ್ಕ ಹಾಗೇನೆ ಆನಂದ್ ಸಿಂಗ್ ನಡುವೆ ಯಾವ ರೀತಿಯಾದಂತಹ ಒಂದು ರೀತಿಯ ವೈಮನಸ್ಸಿತ್ತು, ಅವೆಲ್ಲವನ್ನ ಕೂಡ ಈಗ ಕ್ಲಿಯರ್ ಮಾಡಿಕೊಳ್ಳಲಾಗಿದೆ. ಆನಂದ್ ಸಿಂಗ್ ಮತ್ತು ಭೀಮಾ ನಾಯ್ಕ ನಡುವೆ ನಡೆದಂತಹ ಒಂದು ವೈಮನಸ್ಸು ಈಗ ಕ್ಲಿಯರ್ ಆಗಿದ್ದು, ಈಗಾಗಲೇ ಸಂಧಾನ ಕೂಡ ಸಕ್ಸಸ್ ಆಗಿದೆ. ಆದ್ರೆ ಇನ್ನೊಂದು ಕಡೆ ಕಂಪ್ಲಿ ಶಾಸಕ ಗೂಂಡಾ ಶಾಸಕ ಗಣೇಶ್ ಜೊತೆ ಸಂಧಾನವನ್ನ ಮಾಡುವಂತ ಪ್ರಯತ್ನ ಆಗತ್ತ? ಒಂದು ವೇಳೆ ಈ ಒಂದು ಸಂಧಾನವನ್ನ ಮಾಡುವಂತ ಪ್ರಯತ್ನ ಮಾಡಿದ್ರು, ಅದಕ್ಕೆ ಆನಂದ್ ಸಿಂಗ್ ಕುಟುಂಬ ಒಪ್ಪುತ್ತ? ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಈಗಾಗಲೇ ಸಾಕಷ್ಟು ವೈಮನಸ್ಸುಗಳು ಕೂಡ ಇತ್ತು ಆನಂದ್ ಸಿಂಗ್ ಮತ್ತು ಭೀಮಾ ನಾಯ್ಕ ನಡುವೆ, ಆದ್ರೆ ಈಗ ಆ ಒಂದು ವೈಮನಸ್ಸು ಕ್ಲಿಯರ್ ಆಗಿದೆ, ಸಂಧಾನ ಈಗ ಸಕ್ಸಸ್ ಆಗಿದೆ ಅಂತ ಹೇಳಿ. ಯಾವ ರೀತಿಯ ಸಂಧಾನ ಫಲಪ್ರದವಾಗಿದೆ, ಯಾವ ರೀತಿಯಾಗಿ ಸಂಧಾನವನ್ನ ಮಾಡಲಾಯಿತು, ನಡೆದಂತಹ ಡೆವಲಪ್ಮೆಂಟ್ಸ್ ಏನೇನು? ನವಿತಾ, ಕೆಪಿಸಿಸಿಯ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಅನಿವಾರ್ಯವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಶಾಸಕರ ಜಟಾಪಟಿ ಏನಿತ್ತು ಅದು ತಮ್ಮ ಕ್ಷೇತ್ರದ ತಮ್ಮ ಕಾಂಗ್ರೆಸ್ನ ಶಾಸಕರೇ ಈ ರೀತಿಯಾಗಿ ಜಗಳ ಆಡಿಕೊಂಡು ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಿರೋದು ಬಹಿರಂಗವಾಗಿತ್ತು. ಅದರಲ್ಲೂ ಕೂಡ ಬಿಡದಿ ರೆಸಾರ್ಟ್ನಲ್ಲಿ ನಡೆದಂತ ಗಲಾಟೆ ಅದು ಸಾಕಷ್ಟು ಡ್ಯಾಮೇಜ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಅಂತ ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಒಂದು ಸಂಪೂರ್ಣವಂತ ಸಭೆಯನ್ನು ಕರೀತಾರೆ. ಸಭೆಯಲ್ಲಿ ಮೊದಲ ಬಾರಿ ಅವರು ಯಶಸ್ವಿ ಕೂಡ ಆಗ್ತಾರೆ. ಅದು ಹಗರಿಬೊಮ್ಮನಹಳ್ಳಿಯ ಕ್ಷೇತ್ರದ ಶಾಸಕರಂತ ಭೀಮಾ ನಾಯ್ಕ ಮತ್ತು ವಿಜಯನಗರ ಕ್ಷೇತ್ರದ ಶಾಸಕರಂತ ಆನಂದ್ ಸಿಂಗ್ ಅವರ ಮಧ್ಯೆ ಇದ್ದಂತ ಮನಸ್ತಾಪ ಬಂಡ ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ಯಶಸ್ವಿಯಾಗಿದೆ. ಯಾಕಂದ್ರೆ ಹಗರಿಬೊಮ್ಮನಹಳ್ಳಿಯಲ್ಲಿ ಆನಂದ್ ಸಿಂಗ್ ಅವರ ತಂದೆ ಹೆಸರಿನಲ್ಲಿ ಕಚೇರಿಯನ್ನ ಅವರ ಅಭಿಮಾನಿ ಬಳಗದ ಕಚೇರಿಯನ್ನ ತೆರೆದಿರ್ತಾರೆ. ಕಳೆದ 2 ತಿಂಗಳಿಂದ ಕೂಡ ಕಚೇರಿ ತೆರೆಯುವ ಅವಶ್ಯಕತೆ ಏನಿದೆ ಅಂತ ಹೇಳಿ ಅವರ ಬೆಂಬಲಿಗರು ಮತ್ತು ಸ್ವತಃ ಖುದ್ದು ಹಗರಿಬೊಮ್ಮನಹಳ್ಳಿ ಶಾಸಕ ಅಂತ ಭೀಮಾ ನಾಯಕರು ಪ್ರಶ್ನೆ ಮಾಡ್ತಾರೆ ಮತ್ತು ಕೆಪಿಸಿಸಿಗೂ ದೂರು ಕೂಡ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಮನಸ್ತಾಪಗಳು ಬಹಿರಂಗವಾಗಿತ್ತು. ಆದ್ರೆ ಈಗ ಮೊದಲ ಯಶಸ್ವಿಯಾಗಿ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ತೆಗೆದಂತ ಕಚೇರಿ ಏನಿದೆ ಆ ಕಚೇರಿಯನ್ನ ವಾಪಸ್ ತೆಗೆದುಕೊಳ್ಳಿಕ್ಕೆ ಯಶಸ್ವಿಯಾಗಿದ್ದಾರೆ. ಇಂದು ಬೆಳಗ್ಗೆ ಆನಂದ್ ಸಿಂಗ್ ಅವರ ಅಭಿಮಾನಿಗಳಿದ್ದಾರೆ, ಅವರೆಲ್ಲರೂ ಕೂಡ ಆ ಕಚೇರಿಯನ್ನ ತೆರವು ಮಾಡಿದ್ದಾರೆ. ಈ ಮೂಲಕ ಮೊದಲ ಸಂಧಾನ ಯಶಸ್ವಿಯಾಗಿದೆ. ಆದ್ರೆ ಪ್ರಮುಖವಾಗಿ ಎರಡನೇ ಸಂಧಾನ ಆಗ್ಬೇಕಾಗಿರೋದು ಏನಂದ್ರೆ ಕಂಪ್ಲಿ ಕ್ಷೇತ್ರದ ಶಾಸಕ ಗಣೇಶ್ ಮತ್ತು ಆನಂದ್ ಸಿಂಗ್ ಅವರ ಮಧ್ಯೆ ಇರುವಂತ ವೈಮನಸ್ಸು ಮತ್ತು ಅವರ ವಿರುದ್ಧ ದೂರನ್ನ ನೀಡಿದರೆ ಈ ಪ್ರಯತ್ನ ಏನ್ ಅನುಸಂಧಾನ ಏನಿದೆ ಇದು ಯಶಸ್ವಿ ಆಗ್ತದೆ ಅಂತೇಳಿ ಇದನ್ನು ಕೂಡ ಮಾಡಲಿಕ್ಕೆ ಕೆಪಿಸಿಸಿಯ ಅಧ್ಯಕ್ಷರಂತ ದಿನೇಶ್ ಗುಂಡೂರಾವ್ ಅವರು ಕೂಡ ಸಾಕಷ್ಟು ರೀತಿಯಾದಂತ ಪ್ರಯತ್ನ ಮಾಡ್ತಾ ಇದ್ದಾರೆ.
ಆದ್ರೆ ಭೀಮಾ ನಾಯಕರ ಸಂಧಾನದಂತೆ ಈ ಸಂಧಾನ ಆಗುತ್ತೆ ಅನ್ನೋದು ಯಶಸ್ವಿ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ದೂರನ್ನು ಕೂಡ ನೀಡಿದರೆ ಗಣೇಶ್ ಅವರು ಇದುವರೆಗೂ ಕೂಡ ಕೌಂಟರ್ ಕೇಸ್ ಅನ್ನ ಹಾಕದೆ ಸಂಧಾನ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸಂಧಾನ ಮಾತ್ರ ಆಗ್ತಾ ಇಲ್ಲ. ಕೆ ಪಿ ಸಿ ಸಿ ಅಧ್ಯಕ್ಷರು ಖುದ್ದು ಈಗ ಎರಡನೇ ಸಂಧಾನವನ್ನು ಕೂಡ ಮಾಡ್ತಾರೆ ಅನ್ನುವಂಥ ಮಾತಿದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಒಪ್ಪಿತವಾಗ್ತದೆ ಅಂತೇಳಿ, ಯಾಕಂದರೆ ಆನಂದ್ ಸಿಂಗ್ ಅವರ ಪತ್ನಿಯವರು ನನ್ನ ಗಂಡ ಏನಾದರೂ ಒಂದು ವೇಳೆ ಬಿಟ್ಟರೂ ಕೂಡ ನಾನು ಮಾತ್ರ ಅಪ್ಪಿತಪ್ಪಿ ಕೂಡ ಗಣೇಶ ವಿರುದ್ಧ ನಾನು ದೂರನ್ನು ಕೊಡ್ತೇನೆ ಮತ್ತು ನಾನು ಹೋರಾಟವನ್ನು ಮಾಡ್ತೇನೆ ಅನ್ನುವಂಥ ಹೇಳಿಕೆ ನೀಡಿದರು. ಈ ಪ್ರಯತ್ನ ಮುಂದೆ ಏನಾಗ್ತದೆ ಅನ್ನೋದನ್ನ ಸದ್ಯ ಜನರು ಕಾತರದಿಂದ ನೋಡ್ತಾ ಇದ್ದಾರೆ. ನವಿತಾ, ಎಕ್ಸಾಕ್ಟ್ಲಿ ಯಾವ ರೀತಿಯಾದಂತಹ ಒಂದು ಫಲಪ್ರದ ಆಗುತ್ತಾ ಇಲ್ಲವನ್ನುವಂತಹ ಅಂಶ. ಥ್ಯಾಂಕ್ ಯು ಸೋ ಮಚ್ ಶರಣ್ ಹಂಪಿ ಡೀಟೇಲ್ಸ್ಗೆ.